ನಮಸ್ಕಾರ. ಇಂದಿನ ಪಂಚಾಂಗ ಹಾಗೂ ರಾಶಿಫಲ ದಿನಾಂಕ 14 ಜೂನ್ 2018 ಗುರುವಾರ. ಇದು ವಿಳಂಬಿನಾಮ ಸಂವತ್ಸರ ಉತ್ತರಾಯಣ ಗ್ರೀಷ್ಮ ಋತು, ನಿಜ ಜ್ಯೇಷ್ಠ ಮಾಸ, ಶುಕ್ಲ ಪಕ್ಷ, ತಿಥಿ ಪ್ರತಿಪದ, ನಕ್ಷತ್ರ ಮೃಗಶಿರ. ಸೂರ್ಯೋದಯ ಬೆಳಗ್ಗೆ 5:54 ನಿಮಿಷಗಳಿಗೆ, ಸೂರ್ಯಾಸ್ತ ಸಂಜೆ 6:46 ನಿಮಿಷಗಳಿಗೆ, ಚಂದ್ರೋದಯ ಬೆಳಗ್ಗೆ 6:14 ನಿಮಿಷಕ್ಕೆ, ಚಂದ್ರಾಸ್ತ ರಾತ್ರಿ 7:25 ನಿಮಿಷಗಳಿಗೆ. ಇನ್ನು ಗುರುವಾರದ ರಾಶಿ ಭವಿಷ್ಯ ಈ ರೀತಿಯಾಗಿದೆ. ಮೊದಲನೇದಾಗಿ ಮೇಷರಾಶಿ. ಊರಿಗೆ ಉಪಕಾರಿ ಮನೆಗೆ ಮಾರಿ ಎಂಬಂತೆ ಕೆಲವು ಹೊರ ಜಗತ್ತಿನ ವಿಚಾರಗಳ ಬಗ್ಗೆ ಗಮನ ಹರಿಸದೆ ಮಾಡದೆ ಮಕ್ಕಳ ಕಡೆಗೂ ಗಮನ ಹರಿಸಬೇಕಾದ ವಿಷಯ ಇಂದು ನಿಮ್ಮ ಗಮನಕ್ಕೆ ಬರುತ್ತದೆ. ಅದು ನಿಮ್ಮ ಆದ್ಯ ಕರ್ತವ್ಯವಾಗಿದೆ. ಮನೆ ಜನರ ಪ್ರೀತಿ ವಿಶ್ವಾಸ ಸಂಪಾದನೆ ಮಾಡಿಕೊಳ್ಳಿ. ವೃಷಭ ರಾಶಿ. ಸುಖ ಸುಮ್ನೆ ಒಂದು ವ್ಯಾಜ್ಯದಲ್ಲಿ ಸಿಕ್ಕಿಬೀಳುವ ಸಾಧ್ಯತೆಗಳಿವೆ. ಹೀಗಾಗಿ ಅನವಶ್ಯಕ ಪರರ ಕಾರ್ಯ ವೈಖರಿ ಬಗ್ಗೆ ಟೀಕೆ ಟಿಪ್ಪಣಿ ಮಾಡಬೇಡಿ. ಇದರಿಂದ ತೊಂದರೆ ಎದುರಿಸಬೇಕಾಗಬಹುದು. ಮಿಥುನ ರಾಶಿ. ಬಹುದಿನಗಳ ನಿರೀಕ್ಷೆಯ ಫಲವಾಗಿ ಪ್ರಭಾವಿ ಜನರಿಂದ ನಿಮಗೆ ಅನುಕೂಲವಾಗುತ್ತದೆ. ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಚುರುಕುತನ ತೋರುತ್ತಾರೆ. ವಿವಿಧ ಮೂಲಗಳಿಂದ ಹಣ ಬರುವ ಸಾಧ್ಯತೆಗಳು ಇವೆ. ಕಟಕ ರಾಶಿ. ದೂರದ ಜನರಿಂದ ಮಾತ್ರ ನಿಮಗೆ ಕಿರಿಕಿರಿಗಳು ಉಂಟಾಗೋದಿಲ್ಲ. ನಿಮ್ಮ ಹತ್ತಿರದವರು ನಿಮ್ಮ ವಿರುದ್ಧ ಇಲ್ಲ ಸಲ್ಲದ ಆರೋಪಗಳನ್ನ ಮಾಡೋದ್ರಿಂದ ಮನಸ್ಸಿಗೆ ಘಾಸಿಯಾಗುತ್ತದೆ. ಇದಕ್ಕೆ ನೊಂದುಕೊಳ್ಳದೆ ಭಗವಂತನನ್ನ ಅನನ್ಯತೆಯಿಂದ ಪ್ರಾರ್ಥನೆ ಮಾಡಿಕೊಳ್ಳಿ. ಸಿಂಹರಾಶಿ. ವ್ಯಾಪಾರ ವ್ಯವಹಾರಗಳ ಒತ್ತಡವನ್ನ ಮನೆಯ ಒಳಗೂ ತಂದು ಕೂಗಾಡಬೇಡಿ. ಇದರಿಂದ ಮನೆಯ ವಾತಾವರಣ ಕಲುಷಿತವಾಗುತ್ತದೆ ಮತ್ತು ಮನೆಯ ಇತರ ಸದಸ್ಯರು ಮನಸ್ಸನ್ನ ನೊಂದಿಸಿಕೊಳ್ಳುತ್ತಾರೆ. ಗುರುರಾಯರ ನೆನೆದು ಮನಸ್ಸು ಹಗುರು ಮಾಡಿಕೊಳ್ಳಿ. ಕನ್ಯಾರಾಶಿ. ದಿನದಿಂದ ದಿನಕ್ಕೆ ನಿಮ್ಮ ವ್ಯಕ್ತಿತ್ವ ಮತ್ತು ಕೀರ್ತಿ ಬೆಳೆಯುತ್ತದೆ. ಈ ಸಂಭ್ರಮದ ಸಮಯದಲ್ಲಿ ಜನರು ಕೇಳುವ ಪ್ರತಿಯೊಂದಕ್ಕೂ ಆಶ್ವಾಸನೆ ನೀಡದೆ ಆಯ್ತು ಪರಿಶೀಲಿಸೋಣ ಎಂಬ ಮಾತುಗಳನ್ನ ಅಭ್ಯಾಸ ಮಾಡಿಕೊಳ್ಳಿ. ತುಲಾರಾಶಿ. ಮಕ್ಕಳ ಉನ್ನತ ವ್ಯಾಸಂಗದ ಬಗ್ಗೆ ಚಿಂತಿಸಬೇಕಾದ ಸಮಯ. ಅದಕ್ಕೆ ಪೂರಕವಾದ ಹಣಕಾಸು ಹೊಂದಿಸಲು ಪರದಾಡಬೇಕಾಗುತ್ತೆ. ದಿನನಿತ್ಯ ಸಾಮಾನುಗಳ ದರ ಏರಿಕೆ ಸಮಸ್ಯೆ. ಅದರ ಜೊತೆಗೆ ಅನಿವಾರ್ಯವಾಗಿ ಕೆಲವೊಂದು ಕೆಲಸಗಳನ್ನ ಮಾಡಲೇಬೇಕಾಗಿರುತ್ತದೆ. ವೃಶ್ಚಿಕ ರಾಶಿ. ದುರ್ಗೆಯನ್ನ ಪ್ರಾರ್ಥಿಸಿಕೊಳ್ಳಿ. ಆಕೆಗೆ ಶರಣಾಗತರಾದನ್ನ ಆಕೆ ರಕ್ಷಿಸುತ್ತಾಳೆ. ಅಂತೆಯೇ ದುರ್ಗೆಯ ಸ್ಮರಣೆ ಮಾಡುತ್ತಾ ಕಾರ್ಯವನ್ನ ಆರಂಭ ಮಾಡಿ. ನೀವು ಊಹಿಸದೇ ಇದ್ದ ಪ್ರಸಂಗಗಳು ನಿಮ್ಮ ಪರವಾಗಿ ಆಗುತ್ತವೆ. ಧನುಸ್ ರಾಶಿ. ಜನ್ಮಸ್ಥ ಶನಿಯು ಆಲಸ್ಯವನ್ನು ಉಂಟು ಮಾಡುವನು. ತೂಕಡಿಸುವ ವ್ಯಕ್ತಿಗೆ ಹಾಸಿಗೆ ಹಾಸಿಕೊಟ್ಟಂತೆ. ನಿಮ್ಮ ಆಲಸ್ಯ ಹೆಚ್ಚಿಸಲು ನಿಮ್ಮ ಗೆಳೆಯರು ನಿಮ್ಮನ್ನ ಸುತ್ತುವರಿಯುವರು. ಹಾಗಾಗಿ ಮಹತ್ತರ ಕೆಲಸಗಳು ಅರ್ಧಕ್ಕೆ ನಿಲ್ಲುತ್ತವೆ. ಮಕರ ರಾಶಿ. ವಿನಾಕಾರಣ ನಿಮ್ಮ ಮೇಲೆ ಜಗಳ ಕಾಯುವ ಜನ ನಿಮ್ಮನ್ನೇ ಜಗಳ ಗಂಟ ಎಂದು ದೂರುವ ಸಾಧ್ಯತೆಗಳಿವೆ. ಆದಷ್ಟು ಯಾರ ಜೊತೆಯಲ್ಲಿಯೂ ನಿಮ್ಮ ಭಾವನೆಗಳನ್ನ ಹಂಚಿಕೊಳ್ಬೇಡಿ. ಕುಲದೇವರನ್ನ ಸ್ಮರಿಸಿಕೊಳ್ಳಿ. ಕುಂಭರಾಶಿ. ನಯವಾದ ಮಾತುಗಳ ಮೂಲಕ ನಿಮ್ಮ ಅಂತರಂಗದ ವಿಚಾರಗಳನ್ನ ಬಹಿರಂಗಪಡಿಸಲು ಕೆಲವರು ಹವಣಿಸುವರು. ಇದರ ಸೂಕ್ಷ್ಮವನ್ನ ಅರಿತು ನೀವು ಅವರಿಗೆ ಸರಿಯಾದ ಬುದ್ಧಿಯನ್ನ ಕಲಿಸುತ್ತೀರಿ. ಕೊನೆಯದಾಗಿ ಮೀನರಾಶಿ. ವಿವಾಹ ಯೋಗ್ಯ ವಧುವರರಿಗೆ ಕಂಕಣ ಭಾಗ್ಯ ಕೂಡಿ ಬರುವ ಸಂಭವ ಇದೆ. ಆದರೆ ಅದಕ್ಕಾಗಿ ಕೆಲವು ಪೂಜಾ ವ್ರತಗಳನ್ನ ಅವಶ್ಯವಾಗಿ ಮಾಡಬೇಕಾಗಬಹುದು. ಒಟ್ಟಿನಲ್ಲಿ ಈ ದಿನ ಆಶಾದಾಯಕವಾಗಿರುತ್ತದೆ. ಹೀಗಿವೆ ಗುರುವಾರದ ರಾಶಿ ಫಲಗಳು. ಸರ್ವರಿಗೂ ಶುಭವಾಗಲಿ. ಶುಭ ದಿನ. ಸರ್ವೇ ಜನ ಸುಖಿನೋ ಭವಂತು. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.